ದೇಶದಲ್ಲಿಯೇ ಪ್ರಥಮ ಬಾರಿಗೆ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕ ಹಾಗೂ ಮಾಲೀಕರ ಉಜ್ವಲ ಭವಿಷ್ಯಕ್ಕಾಗಿ ವಿನೂತನ ವಾಹನ ವಿಮಾ ಯೋಜನೆಯ ಕಾರ್ಯಾಗಾರವು ಮಂಗಳೂರಿನಲ್ಲಿ ನಡೆಯಿತು. ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಬ್ಯಾಂಕ್ ಮತ್ತು ಶಾಸಕ ಡಿ ವೇದವ್ಯಾಸ್ ಕಾಮತ್ವರ ನೇತೃತ್ವದಲ್ಲಿ ಕಾರ್ಯಾಗಾರವು ನಗರದ ಕೇಂದ್ರ ಹೈಸ್ಕೂಲ್ನ ಡೊಂಗರಕಿರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿತ್ತು. ಇನ್ನು ಕಾರ್ಯಾಗಾರವನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಆಟೋ ರಿಕ್ಷಾ ಚಾಲಕರಿಗೆ ವಿಮಾ ಯೋಜನೆಯನ್ನ ಬ್ಯಾಂಕ್ ನೀಡುತ್ತಿದೆ, ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ರಿಕ್ಷಾದಲ್ಲಿ ದಿನನಿತ್ಯ ದುಡಿಯೋ, ವಾಹನದಲ್ಲಿ ದಿನನಿತ್ಯ ದುಡಿಯೋ ಅವರಿಗೆ ಬಹಳ ವಿಶೇಷವಾಗಿ ಸಿಗಬೇಕಾದದ್ದನ್ನು ದೊರಕಿಸಿಕೊಳ್ಳಬೇಕು. ಒಂದು ಜನಪ್ರತಿನಿಧಿಯಾಗಿ ಶಾಸಕನಾಗಿ ದಿನನಿತ್ಯ ಸಿಗುವಂತಹ ಮಾಹಿತಿಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ಅವರಿಗೆ ಇದರ ಸಂಪೂರ್ಣವಾದ ಲಾಭಗಳನ್ನು ದೊರಕಿಸಿಕೊಳ್ಬೇಕು ಅಂತ ಕಾರ್ಯಕ್ರಮ ಈಗ ಹೇಳಿದರೆ ಮನಸ್ಸಲ್ಲಿ ಬಂದಿತ್ತು. ಇದರಲ್ಲಿ ಏನಿರಬಹುದು ಅಂತೇಳಿ ಆದರೆ ಕೊನೆಯದಾಗಿ ಎಲ್ಲ ಆದ ನಂತರ ನಾನು ಮಾತನಾಡಿ ಆದ ನಂತರ ಸುರೇಶ್ ರೈಗಳು ಮಾತನಾಡಿ ಆದ ನಂತರ ನೀವು ಒಂದು ಕಲ್ಪನೆಗೆ ಒಂದು ಸಂಪೂರ್ಣವಾದ ಈ ವ್ಯವಸ್ಥೆಯ ಚಿತ್ರಣ. ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಲಯನ್ ಎ ಸುರೇಶ್ ನಾಯಕ್ ಅವರು ಮಾತನಾಡಿ ಟ್ಯಾಕ್ಸಿ ಹಾಗೂ ರಿಕ್ಷಾ ಅಪಘಾತದಲ್ಲಿ ಸಂಭವಿಸಿದಾಗ 50,000 ವಿಮಾ ಯೋಜನೆಯನ್ನು ನೀಡಲಾಗುತ್ತಿದೆ ಅಂತ ಹೇಳಿದ್ರು. ನಾವು ನೀಡುವ ಈ ವೈಯಕ್ತಿಕ ವಿಮೆಯು ಈ ಮೇಲಿನ ಆಪತ್ತಿನ ಜೊತೆಗೆ ಹೆಚ್ಚುವರಿಯಾಗಿ ವಿಷಜಂತು ಕಡಿತ, ನೀರಿನಲ್ಲಿ ಮುಳುಗಡೆ, ಮರ ಕಟ್ಟಡ ಇತ್ಯಾದಿ ಎತ್ತರದಿಂದ ಕೆಳಗೆ ಬೀಳುವುದು, ರಸ್ತೆ ಅಪಘಾತ ಇತ್ಯಾದಿ ಯಾವುದೇ ಆಕಸ್ಮಿಕ ಅವಘಡ ಮರಣ ಸಂಭವಿಸಿದರೆ ಅಥವಾ ಜೀವೋಚ್ಚಯವಾಗಿ ಬದುಕುಳಿದರೆ ಪರಿಹಾರ ನೀಡುತ್ತದೆ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವರು ಜೀವನ್ಮರಣದ ಮಧ್ಯೆ ಹೋರಾಡ್ತಿದ್ರು ಆವಾಗ ಆ ಒಂದು ವ್ಯವಸ್ಥೆ ವಿಮಾ ಕಂಪನಿಯಿಂದ ನಾವು ಅದನ್ನು ಮಾಡ್ತೇವೆ. ಈ ವೇಳೆ ಬಿಜೆಪಿಯ ಮುಖಂಡರಾದ ಸಂಜಯ್ ಪ್ರಭು, ನಿತಿನ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.